ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಟಾರ್ಗೆಟ್ ಚೈನಾ ಮುಂದುವರಿತಾ ಇದೆ. ಮೊನ್ನೆ ಗ್ವದಾರ್ ಬಂದರಿನ ಮೇಲೆ ದಾಳಿ, ಪಾಕಿಸ್ತಾನದ ನೌಕಾನೆಲೆಯ ಮೇಲೆ ನಡೆದ ದಾಳಿಯ ಬೆನ್ನಲ್ಲೇ ಈಗ ಚೈನಾದ ಇಂಜಿನಿಯರ್ಗಳನ್ನು ಗುರಿಯಾಗಿಸಿಕೊಂಡು ಬಾಂಬ್ ದಾಳಿ ನಡೆದಿದೆ. ಅದರಲ್ಲಿ ನಾಲ್ವರು ಚೀನಾ ಇಂಜಿನಿಯರ್ಗಳು ಹಾಗೂ ಒಬ್ಬ ಪಾಕಿಸ್ತಾನಿ ಡ್ರೈವರ್ ಸಾವಿಗೀಡಾಗಿದ್ದಾರೆ. ಈ ದಾಳಿಯ ಬೆನ್ನಲ್ಲೇ ಚೈನಾ ಸಿಟ್ ಮಾಡಿಕೊಂಡಿದೆ. ನಮ್ಮ ನಾಗರಿಕರಿಗೆ ಭದ್ರತೆ ಒದಗಿಸಿ, ಈ ದಾಳಿಯ ಬಗ್ಗೆ ತನಿಖೆ ನಡೆಸಿ ಅಂತ ಚೈನಾದ ರಾಯಭಾರಿ ಪಾಕಿಸ್ತಾನದ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಅಂದಹಾಗೆ ಈ ದಾಳಿ ನಡೆದಿರುವುದು ಬಲೂಚಿಸ್ತಾನದಲ್ಲ, ಬದಲಿಗೆ ಖೈಬರ್ ಪಖ್ತೂನ್ಖ್ವಾದ ಕಾರಾಕೋರಂ ಹೆದ್ದಾರಿಯಲ್ಲಿ. ಹಾಗಾದರೆ ಅಲ್ಲಿ ಆಗಿದ್ದೇನು? ಈ ದಾಳಿಯ ಹಿಂದೆ ಇರೋದು ಯಾರು? ಪಾಕಿಸ್ತಾನದಲ್ಲಿ ಚೈನಾ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಯಾಕೆ ದಾಳಿಗಳು ನಡೀತಾ ಇವೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಇತ್ತೀಚೆಗಂತೂ ದಿನಾ ದೀಪಾವಳಿಯನ್ನು ತರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಳೆದ ವರ್ಷ ಪೂರ್ತಿ ಅಪರಿಚಿತ ಬಂದೂಕುಧಾರಿಗಳಲ್ಲಿ ಭಯೋತ್ಪಾದಕರನ್ನು, ಅದರಲ್ಲೂ ಭಾರತಕ್ಕೆ ಬೇಕಾದ ಭಯೋತ್ಪಾದಕರನ್ನು ಹುಡುಕಿ ಹುಡುಕಿ ಹೊಡೆದು ಹಾಕೋ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಏನೋ ಈ ವರ್ಷ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದುಕೊಳ್ಳೋಷ್ಟರಲ್ಲಿ ಪಾಕಿಸ್ತಾನವನ್ನು ಅಲ್ಲಿನ ಭಯೋತ್ಪಾದನೆ ಕಾಡುವುದಕ್ಕೆ ಶುರು ಮಾಡಿದೆ. ಅಲ್ಲಿ ಈ ವರ್ಷದ ಆರಂಭದಿಂದಲೂ ದೀಪಾವಳಿನೇ ನಡೀತಾ ಇದೆ. ಒಂದು ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅಬ್ಬರ ಇಡ್ತಾ ಇದ್ರೆ, ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿ ಆರ್ಭಟ ಮಾಡ್ತಾ ಇದೆ. ಇವರಿಬ್ಬರ ನಡುವೆ ನಿಧಾನವಾಗಿ ಐಸಿಸ್ ಕೂಡ ಅಲ್ಲಿ ತಲೆ ಎತ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶಗಳಿಗೆ ಕೂಡ ಒಂದು ಅಪಾಯದ ಸೂಚನೆನೆ. ಗೆಳೆಯರೆ, ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದು ಬಲೂಚಿಸ್ತಾನದ ಹೋರಾಟ, ಬಲೂಚ್ ಪ್ರತ್ಯೇಕತೆಯ ಕಡೆಗೆ ಹೆಚ್ಚು ಗಮನ ಕೊಡುತ್ತೆ. ಹಾಗೆ TTP ಪಾಕಿಸ್ತಾನವನ್ನು ತಾಲಿಬಾನ್ ಮಾಡೋದಕ್ಕೆ ಹೋರಾಟ ಮಾಡ್ತಾ ಇದೆ. ಅವರ ಗುರಿ ಇಡೀ ಪಾಕಿಸ್ತಾನದಲ್ಲಿ ಶರಿಯತ್ ಆಡಳಿತವನ್ನು ತರುವುದು, ಜೊತೆಗೆ ಖೈಬರ್ ಪಖ್ತೂನ್ಖ್ವಾ ಸೇರಿದಂತೆ ಪಶ್ತೂನಿಸ್ತಾನವನ್ನು ರಚನೆ ಮಾಡೋದು. ಇದು ಪಶ್ತೂನಿ ನಾಯಕರು ಹಾಗೂ ಪಾಕಿಸ್ತಾನವೇ ಕರ್ಕೊಂಡು ಹೋಗಿ ಕೂಡಿಸಿದ ದಿಯೋಬಂದ್ ಮುಲ್ಲಾಗಳ ನೇತೃತ್ವದ ಪಡೆ. ಈ ತಾಲಿಬಾನ್ನಿಂದಲೇ ಸಿಡಿದು ಹೋದ ಕೆಲವರು ಅಲ್ಲಿ ಐಸಿಸ್ನ್ನು ಸೇರಿಕೊಂಡಿದ್ದಾರೆ. ಈ ಸಂಘಟನೆಯನ್ನು ಐಸಿಸ್ ಖೊರಾಸಾನಿ ಅಂತ ಕರೀತಾರೆ. ಇದು ಅತ್ಯಂತ ಭಯಾನಕ ಮತ್ತು ಅತ್ಯಂತ ಅಪಾಯಕಾರಿ ಸಂಘಟನೆಯಾಗಿ ಬೆಳೀತಾ ಇದೆ. ಆಫ್ಘಾನಿಸ್ತಾನ, ಪಾಕಿಸ್ತಾನ ಸೇರಿದ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಬೇರು ಬಿಡ್ತಾ ಇರುವ ಐಸಿಸ್ ಮೊನ್ನೆ ರಷ್ಯಾದ ಮೇಲೆ ದಾಳಿ ಮಾಡಿಸಿದೆ. ಭಾರತದಲ್ಲಿ ಕೂಡ ಐಸಿಸ್ನ ಬೀಜಗಳು ನಿಧಾನವಾಗಿ ಮೊಳಕೆ ಹೊಡಿತಾ ಇವೆ. ಇಲ್ಲೂ ಸ್ವಲ್ಪ ನೀರು ಸ್ವಲ್ಪ ಗೊಬ್ಬರ ಸಿಕ್ಕಿಬಿಟ್ರೆ ಭಯಾನಕ ಪ್ರಮಾಣದಲ್ಲಿ ಅದು ಬೆಳೆದು ನಿಂತ್ಕೊಂಡು ಬಿಡುತ್ತೆ. ಹೀಗಾಗಿನೇ ಪಾಕಿಸ್ತಾನದ ನೆಲದಲ್ಲಿ ಐಸಿಸ್ಗೆ ನೆಲೆ ಸಿಗ್ತಾ ಇರೋದು ಇಡೀ ಏಷ್ಯಾಗೆ ಅಪಾಯಕಾರಿ ಸಂದೇಶವನ್ನು ಕಳುಹಿಸ್ತಾ ಇರೋದು. ಇನ್ನು ಈಗ ತುಂಬಾ ಅಲ್ಲಿ ಆಕ್ಟಿವ್ ಆಗಿ ಕಾಣಿಸ್ತಾ ಇರೋದು ಬಲೂಚ್ ಲಿಬರೇಷನ್ ಹಾಗೂ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ. ಹಾಗೆ ಚೈನಾದ ಇಂಜಿನಿಯರ್ಗಳ ಮೇಲೆ ದಾಳಿ ಮಾಡಿರೋದು ಖೈಬರ್ ಪ್ರಾಂತದಲ್ಲೇ, ಆದರೂ ಆ ದಾಳಿಯ ಹಿಂದಿರೋದು TTP ಅಲ್ಲ, ಬದಲಿಗೆ ಬಲೂಚ್ ಲಿಬರೇಷನ್ನ ಮಜೀದ್ ಬ್ರಿಗೇಡ್. ಗೆಳೆಯರೆ, ಅಲ್ಲೇನಾಗಿದೆ ಅಂದರೆ ಪಾಕಿಸ್ತಾನದ ಖೈಬರ್ ಪ್ರಾಂತದಲ್ಲಿನ ದಾಸು ಅಥವಾ ದಸ್ಸು ಡ್ಯಾಮ್ ಕನ್ಸ್ಟ್ರಕ್ಷನ್ ಸೈಟ್ನಿಂದ ಚೈನಾದ ಇಂಜಿನಿಯರ್ಗಳನ್ನು ಕರ್ಕೊಂಡು ವಾಹನವೊಂದು ಇಸ್ಲಾಮಾಬಾದ್ನ ಕಡೆಗೆ ಬರ್ತಾ ಇತ್ತು. ಅದು ಕಾರಾಕೋರಂ ಹೈವೇಲಿ ಬೇಷಮ್ ನಗರದ ಬಳಿಗೆ ಬರ್ತಿದ್ದ ಹಾಗೆ ಫಿದಾಯನ್ ಒಬ್ಬನ ವಾಹನ ಆ ಇಂಜಿನಿಯರ್ಗಳಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಹಾಗೆ ಡಿಕ್ಕಿ ಹೊಡೆದ ಕೂಡಲೇ ಅದರಲ್ಲಿದ್ದ ಫಿದಾಯನ್ ತನ್ನನ್ನು ತಾನು ಡಿಟೊನೇಟ್ ಮಾಡಿಕೊಂಡಿದ್ದಾನೆ. ಭೂಮ್! ಅಷ್ಟೇ, ಎರಡೂ ವಾಹನಗಳು ಸಿಡಿದು ಹೋಗಿವೆ. ಚೈನಾದ ನಾಲ್ವರು ಇಂಜಿನಿಯರ್ಗಳ ಸಮೇತ ಅದನ್ನು ಡ್ರೈವ್ ಮಾಡ್ತಾ ಇದ್ದ ಪಾಕಿಸ್ತಾನಿ ಡ್ರೈವರ್ ಕೂಡ ಅಲ್ಲಿ ಛಿದ್ರವಾಗಿ ಹೋಗಿದ್ದಾರೆ. ಇಲ್ಲಿ ಬೇಷಮ್ ನಗರ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿಂಧೂ ನದಿಯ ಬಲದಂಡೆಯ ಮೇಲಿನ ಈ ನಗರ ಕಾರಾಕೋರಂ ಹೈವೇ ಜಂಕ್ಷನ್ ಅನ್ನಿಸ್ಕೊಳ್ಳುತ್ತೆ. ಇದು ಖೈಬರ್ ಪಖ್ತೂನ್ಖ್ವಾಗೆ, ಪಾಕಿಸ್ತಾನದ ಪಂಜಾಬ್ ಹಾಗೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕ ಚೈನಾದ ಶಿನ್ಜಿಯಾಂಗ್ ಪ್ರಾವಿನ್ಸ್ಗೆ ಸಂಪರ್ಕವನ್ನು ಕಲ್ಪಿಸುವ ಜಂಕ್ಷನ್. ಇದೇ ಪ್ರದೇಶದಲ್ಲೇ ಇಂಜಿನಿಯರ್ಗಳನ್ನು ಸ್ಫೋಟಿಸಲಾಗಿದೆ. ಅವರು ದಸ್ಸು ಡ್ಯಾಮ್ ಸೈಟ್ನಿಂದ ಇಸ್ಲಾಮಾಬಾದ್ಗೆ ವಾಪಸ್ಸು ಬರ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ಡ್ಯಾಮ್ ಸೈಟ್ಗೆ ಚೈನಾದ ಇಂಜಿನಿಯರ್ಗಳು ಯಾಕೆ ಹೋಗಿದ್ರು? ಗೆಳೆಯರೆ, ಈ ದಸ್ಸು ಡ್ಯಾಮ್ ಅನ್ನೋದು ಸಿಂಧೂ ನದಿಯ ಮೇಲೆ ಪಾಕಿಸ್ತಾನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇರೋ ಡ್ಯಾಮ್. ಈ ದಾಸು ಅಥವಾ ದಸ್ಸು ಅನ್ನೋದು ಅಪ್ಪರ್ ಕೋಹಿಸ್ತಾನ್ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕೂಡ. ಇಲ್ಲಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪಾಕಿಸ್ತಾನ 2014 ನಿರ್ಧಾರ ಮಾಡಿತು. ಅವತ್ತಿನ ಪಾಕಿಸ್ತಾನದ ಪ್ರಧಾನಿ ನವಾಜ್ ಷರೀಫ್ ಅದಕ್ಕಾಗಿ ಯೋಜನೆಯನ್ನು ತಯಾರು ಮಾಡಿದರು. ಇದು ಸರಿಸುಮಾರು $4 billion ಅಂದಾಜು ಮೊತ್ತದ ಯೋಜನೆ. ಇದಕ್ಕೆ ವಿಶ್ವಬ್ಯಾಂಕ್ $700 million ಹಣವನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು. 2018 ಈ ಯೋಜನೆ ಶುರುವಾಯಿತು. ಆದರೆ ಲ್ಯಾಂಡ್ ಅಕ್ವಿಸಿಷನ್ ಕಾರಣಗಳಿಂದ ವಿಳಂಬ ಉಂಟಾಗಿ ಮುಂದೆ 2020 ಮತ್ತಿದು ಕಾರ್ಯಾರಂಭ ಮಾಡಿತು. ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಇದಕ್ಕೆ 2025 ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು. ಈ ಯೋಜನೆ ಜಾರಿಯಾದರೆ ಪಾಕಿಸ್ತಾನಕ್ಕೆ ಸುಮಾರು 4,300 MW ಹೈಡ್ರೋ ಪವರ್ ಈ ಯೋಜನೆಯಿಂದ ಸಿಗುತ್ತೆ.
ಅದಕ್ಕಾಗಿ ಅಲ್ಲಿ ಎರಡು ಹಂತಗಳ ಹೈಡ್ರೋ ಪವರ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಎಲ್ಲ ಅಂದುಕೊಂಡಂತೆಯೇ ಆಗಿದ್ರೆ ಈ ಪ್ರಾಜೆಕ್ಟ್ನ ಮೊದಲ ಹಂತ ಈ ವರ್ಷಾಂತ್ಯಕ್ಕೆ ಪೂರ್ಣಗೊಳ್ಳಬೇಕಿತ್ತು. ಆದರೆ ಹಣಕಾಸಿನ ಸಮಸ್ಯೆಗೆ ಬಿದ್ದಿರೋ ಪಾಕಿಸ್ತಾನದಲ್ಲಿ ಅದಕ್ಕೆ ಬೇಕಾಗುವಷ್ಟು ಹಣ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಂತ ಇಲ್ಲಿ $3.5 billion ಹಣವನ್ನು ಪಾಕಿಸ್ತಾನ ಏನು ಕೊಡ್ತಾ ಇಲ್ಲ. ಇದನ್ನು ಮಾಡ್ತಾ ಇರೋದು ಕೂಡ ಚೈನಾನೇ. ಇನ್ನು ಈ ಯೋಜನೆಯ ನಿರ್ಮಾಣದ ಕಾಂಟ್ರಾಕ್ಟ್ ಕೂಡ ಚೈನಾಗೆ ಕೊಡಲಾಗಿದೆ. ಅಲ್ಲಿನ ಚೈನಾ ಗೆಜೊಬಾ ಗ್ರೂಪ್ ಕಂಪನಿ ಲಿಮಿಟೆಡ್ ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾ ಇದೆ. ಇದು ಚೈನಾದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಮತ್ತು ವಿಶ್ವದ 33ನೇ ಅತಿದೊಡ್ಡ ನಿರ್ಮಾಣ ಸಂಸ್ಥೆ ಅನ್ನುವ ಹೆಗ್ಗಳಿಕೆ ಕೂಡ ಇದಕ್ಕಿದೆ. ಇನ್ನು ಚೈನಾದ ಸಂಸ್ಥೆ ಕಾಂಟ್ರಾಕ್ಟ್ ತಗೊಳ್ಳೋದು ಅಂದರೆ ಆ ಕಾಮಗಾರಿಗೆ ಬಹುತೇಕ ಎಲ್ಲ ಕಾರ್ಮಿಕರನ್ನು ಚೈನಾನೇ ಒದಗಿಸುತ್ತೆ. ಅಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಕೂಡ ಸಿಗೋದಿಲ್ಲ. ಗೆಳೆಯರೆ, ಚೈನಾ ಫಂಡಿಂಗ್ ಅಂದರೆ ಏನು ಗೊತ್ತಾ? ಚೈನಾ ಒಂದು ಯೋಜನೆಗೆ ಹಣ ಕೊಡುತ್ತೆ, ಆ ಯೋಜನೆಯ ಕಾಂಟ್ರಾಕ್ಟನ್ನು ಚೈನಾನೇ ತಗೊಳ್ಳುತ್ತೆ, ಅಲ್ಲಿ ಕೆಲಸ ಮಾಡೋದಕ್ಕೆ ಚೈನಾದ ಕಾರ್ಮಿಕರೇ ಬರ್ತಾರೆ, ಅಲ್ಲಿ ಬಳಕೆಯಾಗುವ ಸಾಮಗ್ರಿಗಳನ್ನು ಚೈನಾನೇ ಪೂರೈಸುತ್ತೆ, ನಿರ್ಮಾಣದ ಎಲ್ಲ ಹಂತಗಳ ಲಾಭವು ಚೈನಾದ ಪಾಲೇ ಆಗುತ್ತೆ. ಜೊತೆಗೆ ಚೈನಾ ಫಂಡ್ ಮಾಡಿರುತ್ತಲ್ಲ ಅದಕ್ಕೆ ಬಡ್ಡಿಯನ್ನು ಕೂಡ ತಗೊಳುತ್ತೆ. ಆ ಹಣ ವಾಪಸ್ಸು ಬರೋವರೆಗೆ ಆ ಪ್ರಾಜೆಕ್ಟ್ನ ನಿರ್ವಹಣೆಯನ್ನೂ ಚೈನಾನೇ ಮಾಡುತ್ತೆ, ಅಂದರೆ ಅದರ ಲಾಭವನ್ನು ಕೂಡ ಚೈನಾನೇ ಪಡ್ಕೊಳ್ತಾ ಹೋಗುತ್ತೆ. ಇದು ಚೈನಾ ಫಂಡಿಂಗ್ನ ಮರ್ಮ. ಇನ್ನು ಗೆಜೌಬಾ ಗ್ರೂಪ್ನ ಇಂಜಿನಿಯರ್ಗಳು ಈ ಡ್ಯಾಮ್ ಸೈಟ್ನಿಂದ ಬರ್ತಿರುವಾಗಲೇ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ. ಹಾಗೆ ನೋಡಿದರೆ ಚೈನಾ ಸಿಬ್ಬಂದಿ ಚೈನಾ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದಲ್ಲಿ ನಡೀತಿರೋ ದಾಳಿಗಳು ಹೊಸವೇನಲ್ಲ. ಈ ಹಿಂದಿನಿಂದ ಕೂಡ ಅವು ಅಲ್ಲಿ ನಿರಂತರವಾಗಿ ನಡೀತಲೇ ಇವೆ. August 13, 2023 ಬಲೂಚಿಸ್ತಾನ್ ಪ್ರಾವಿನ್ಸ್ನಲ್ಲಿ ಚೈನಾದ ನಾಗರಿಕರು ಪ್ರಯಾಣ ಮಾಡ್ತಾ ಇದ್ದ ವಾಹನದ ಮೇಲೆ ದಾಳಿಯಾಯಿತು. ಅದರಲ್ಲಿ 4 ಚೀನಿ ನಾಗರಿಕರು ಸಾವಿಗೀಡಾದರು. ಈ ದಾಳಿಯನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ಮಾಡಿತ್ತು. ಹಾಗೆ 2022 September ಕರಾಚಿಯ ಹಲ್ಲಿನ ಡಾಕ್ಟರ್ ಕ್ಲಿನಿಕ್ಗೆ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬರ್ತಾನೆ, ಅವನಲ್ಲಿ ಏಕಾಏಕಿ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾನೆ. ಆ ದಾಳಿಲಿ ಕ್ಲಿನಿಕ್ನಲ್ಲಿದ್ದ ಚೀನಿ ನಾಗರಿಕನೊಬ್ಬ ಸಾವಿಗೀಡಾದರೆ ಚೀನಾದ 2 ದಂಪತಿಗಳು ಕೂಡ ಆ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು. ಹಾಗೆ 2022 April ಕರಾಚಿಯಲ್ಲಿದ್ದ ಚೀನಿ ಭಾಷಾ ಕಲಿಕಾ ಕೇಂದ್ರದ ಮೇಲೊಂದು ದಾಳಿ ನಡೀತು. ಆ ದಾಳಿಯಲ್ಲಿ 3 ಚೈನಾದ ಟೀಚರ್ಗಳು ಸಾವಿಗೀಡಾದರು. ಇನ್ನು 2021 August ಕೂಡ ಖೈಬರ್ ಪಖ್ತೂನ್ಖ್ವಾ ಪ್ರಾಂತದಲ್ಲಿ ಚೀನಿ ಕನ್ಸ್ಟ್ರಕ್ಷನ್ ಸೈಟ್ನಿಂದ ಕಾರ್ಮಿಕರನ್ನು ಕರ್ಕೊಂಡು ಬರ್ತಾ ಇದ್ದ ಬಸ್ಸೊಂದರ ಮೇಲೆ ದಾಳಿ ನಡೀತು. ಅದರಲ್ಲಿ ಸುಮಾರು 9 ಚೈನಿ ನಾಗರಿಕರು ಸಾವಿಗೀಡಾದರು. ಆ ದಾಳಿಯ ಹಿಂದೆ ಆಫ್ಘಾನಿಸ್ತಾನ ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಕೈವಾಡ ಇದೆ ಅಂತ ಅವತ್ತಿನ ಪಾಕಿಸ್ತಾನದ ಮೂರ್ಖ ವಿದೇಶಾಂಗ ಸಚಿವ ಖುರೇಷಿ ಆರೋಪ ಮಾಡಿದ್ದ. ಇನ್ನು August 2021 ಗ್ವದಾರ್ನ ಈಸ್ಟ್ ಬೇ ರೋಡಲ್ಲಿ ನಡೆದ ಫಿದಾಯಿನ್ ದಾಳಿಯಲ್ಲಿ ಚೈನಾದ 2 ಮಕ್ಕಳು ಸಾವಿಗೀಡಾದವು ಮತ್ತು ಒಬ್ಬ ಚೀನಿ ನಾಗರಿಕ ತೀವ್ರವಾಗಿ ಗಾಯಗೊಂಡಿದ್ದ. ಈ ದಾಳಿಯ ಹಿಂದೆ ಕೂಡ ಬಲೂಚ್ ಲಿಬರೇಷನ್ ಆರ್ಮಿನೇ ಕೆಲಸ ಮಾಡಿತ್ತು. ಇಲ್ಲಿ ಚೀನಾದ ನಾಗರಿಕರು ಚೀನಾದ ಆಸ್ತಿಪಾಸ್ತಿಗಳನ್ನು ಗುರಿಯಾಗಿಸಿಕೊಂಡು ಬಲೂಚ್ ಲಿಬರೇಷನ್ ಆರ್ಮಿ ಯಾಕೆ ಈ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಗೆಳೆಯರೆ, ಚೈನಾ ಹಾಗೂ ಪಾಕಿಸ್ತಾನಗಳ ನಡುವಿನ ದೋಸ್ತಿ ಗಟ್ಟಿಯಾದ ಹಾಗೆ ಪಾಕಿಸ್ತಾನಕ್ಕೆ ಚೈನಾ ಆಯುಧಗಳನ್ನು ಕೊಡ್ತಾ ಇದೆ. ಬಲೂಚಿಸ್ತಾನದ ಪ್ರದೇಶದಲ್ಲಿ ಚೀನಾದ ಹೂಡಿಕೆಗಳು ಬರ್ತಾ ಇವೆ ಮತ್ತು ಆ ಭಾಗದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಬಲೂಚ್ ಪ್ರತ್ಯೇಕತಾವಾದಿ ಹೋರಾಟ ಏನಿದೆ ಅದರ ವಿರುದ್ಧ ಪಾಕಿಸ್ತಾನದ ಸೈನ್ಯ ತೀವ್ರವಾಗಿ ಹೋರಾಡೋದಕ್ಕೆ ಮತ್ತು ಬಲಗೊಳ್ಳೋದಕ್ಕೆ ಚೈನಾದ ಹಣ ಹಾಗೂ ಆಯುಧಗಳು ಸಹಾಯ ಮಾಡ್ತಾ ಇವೆ ಅನ್ನೋದು ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳ ಆರೋಪ. ಹಾಗೆ ಚೀನಾ ಹಾಗೂ ಪಾಕಿಸ್ತಾನ ಎರಡೂ ಸೇರಿಕೊಂಡು ಬಲೂಚಿಸ್ತಾನದ ನೈಸರ್ಗಿಕ ಸಂಪನ್ಮೂಲಗಳನ್ನು ದೋಚುತ್ತಾ ಇವೆ ಅಂತ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಬಲೂಚಿಸ್ತಾನದ ಗ್ವದಾರ್ ಬಂದರನ ಕೇಂದ್ರವನ್ನಾಗಿಟ್ಟುಕೊಂಡು ಅರಬ್ಬಿ ಸಮುದ್ರದಲ್ಲಿ ಚೀನಾದ ದೊಡ್ಡ ದೊಡ್ಡ ಮೀನುಗಾರಿಕಾ ಹಡಗುಗಳು ಮೀನುಗಾರಿಕೆ ಮಾಡ್ತಾ ಇವೆ. ಹೀಗೆ ಮಾಡೋ ಮೂಲಕ ಅಲ್ಲಿನ ಬಲೂಚ್ ಮೀನುಗಾರರ ಅನ್ನ ಕಿತ್ಕೊಳ್ಳೋ ಕೆಲಸ ನಡೀತಿದೆ ಅನ್ನೋ ಸಿಟ್ಟು ಕೂಡ ಬಲೂಚಿಸ್ತಾನದ ನಾಗರಿಕರು ಹಾಗೂ ಪ್ರತ್ಯೇಕತಾವಾದಿಗಳಲ್ಲಿದೆ. ಅವರಿಗೆ ಈ ಚೀನಿಯರ ನೆರಳು ಕೂಡ ಇಷ್ಟ ಆಗ್ತಾ ಇಲ್ಲ. ಇನ್ನು ಚೀನಿಯರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ತುಂಬ ಸುಲಭ, ಯಾಕೆಂದರೆ ನೋಡಿದ ತಕ್ಷಣ ಸಣ್ಣ ಸಣ್ಣ ಕಣ್ಣಿನ ಚೀನಾದವ್ರನ್ನ ಗುರುತಿಸೋದು ತುಂಬ ಸುಲಭ ಆಗಿ ಹೋಗುತ್ತೆ. ಹೀಗಾಗಿ ಚೀನಿಯರು ಕಂಡು ಕೂಡಲೇ ಬಲೂಚಿಸ್ತಾನ ಹಾಗೂ ಖೈಬರ್ ಪಖ್ತೂನ್ಖ್ವಾ ಪ್ರಾಂತದಲ್ಲಿ ಪ್ರತ್ಯೇಕತಾವಾದಿಗಳು ತೀವ್ರ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಗೋ ಬ್ಯಾಕ್ ಚೈನಾ ಅನ್ನೋ ಸಂದೇಶವನ್ನು ಪಾಕಿಸ್ತಾನದ ಈ ಪ್ರತ್ಯೇಕತಾವಾದಿಗಳು ಕೊಡ್ತಾ ಇದ್ದಾರೆ.
ಇನ್ನು ಪಾಕಿಸ್ತಾನದ ಸರ್ಕಾರ ಹೇಗಾಗಿದೆ ಅಂದರೆ, ಅವರು ಇಷ್ಟು ದಿನ ಅಕ್ಕಪಕ್ಕದ ದೇಶಗಳಲ್ಲಿ ಅಂದರೆ ಈ ಕಡೆ ಭಾರತದಲ್ಲಿ ಮತ್ತೊಂದು ಕಡೆ ಇರಾನ್ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತೀವ್ರಗೊಳಿಸುವುದರಲ್ಲಿ ನಿರತರಾಗಿದ್ದರು. ಆದರೆ ಅವರು ಭಾರತ, ಇರಾನ್ ಹಾಗೂ ಅಫ್ಘಾನಿಸ್ತಾನಗಳನ್ನು ಗುರಿಯಾಗಿಸಿಕೊಂಡು ಸೃಷ್ಟಿ ಮಾಡಿದ ಆ ಭಯೋತ್ಪಾದನಾ ಕ್ರಿಮಿಗಳೇನಿವೆ ಅವು ಇವತ್ತು ಪಾಕಿಸ್ತಾನದ ತುಂಬ ಶುರುವಾಗಿವೆ ಮತ್ತು ಅವು ಪಾಕಿಸ್ತಾನವನ್ನೇ ತಿನ್ನೋದಕ್ಕೆ ಕೂಡ ಶುರು ಮಾಡಿವೆ. ಅದರ ಪರಿಣಾಮ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ದಾಳಿಗಳು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇವೆ. ಕಳೆದ ಫೆಬ್ರವರಿ ತಿಂಗಳೊಂದರಲ್ಲೇ ಪಾಕಿಸ್ತಾನ ಸುಮಾರು 97 ಭಯೋತ್ಪಾದಕ ದಾಳಿಗಳನ್ನು ಕಂಡಿದೆ. ಅದರಲ್ಲಿ 87 ಸಾವುಗಳು ಸಂಭವಿಸಿವೆ, 118 ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನದ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ PICSS ವರದಿ ಮಾಡಿದೆ. ಒಟ್ಟಾರೆ ಪಾಕಿಸ್ತಾನ ತಾನೇ ಸಾಕಿದ ಹಾವುಗಳಿಂದ ತಾನೇ ಕಚ್ಚಿಸ್ಕೊಳ್ತಾ ಇದೆ. ಕರ್ಮ ಕಣ್ರಿ, ಅನುಭವಿಸಬೇಕು, ಅನುಭವಿಸ್ಲಿ ಬಿಡಿ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಚೈನಾದ ಇಂಜಿನಿಯರ್ಗಳ ಮೇಲೆ ಉಂಟಾದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.